ಅಷ್ಟೇ ಆಫೀಸರ್ಸ್ನ ಪೋಸ್ಟ್ ಮಾಡುವಂಥದ್ದು, ಕೆಲವು ಕೇಡರ್ ಬಿಟ್ಟು ಹಾಕುವಂಥದ್ದು, ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಗ್ರೆಟಿವ್. ಅವರು ಮಾಡಿದ್ದಾರೆ, ನಾವು ಮಾಡಿದ್ದಾರೆ, ಇಂದನ್ನು ನಡೀತಾರೆ. ಇಲ್ಲಿ ಬಂದಿದ್ದು ಚೀಫ್ ಮಿನಿಸ್ಟರ್ ಏನ್ ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದ್ರೆ, ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಬಹಳ ಮೊದಲಿಂದನೂ ರೂಢಿದೆ, ಚೀಫ್ ಮಿನಿಸ್ಟರ್ ಹುದ್ದೆನೂ 2,500 ಕೋಟಿ, ಮಂತ್ರಿ ಹುದ್ದೆನೂ 1,000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ, ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೆ ನೀನು ನಿಮ್ಮ ಚೀಫ್ ಚೀಫ್ ಮಿನಿಸ್ಟರ್ ಕೇಳಿದ್ರು, ನಿನ್ನ ಮಾತು ಮಾತ್ ಮೇಲೆ ನಾಲ್ಕ ಮೇಲೆ ಹಿಡ್ತಾ ಇರ್ಬೇಕು. ನನ್ನ ಭಾಷಣದ ನಿನ್ನ ಭಾಷಣದ ಸುಮ್ಮನೆ ತಿಳ್ಕೊಂಡಿದ್ರಾ? ಅವರೆಲ್ಲ ಸುಮ್ಮನೆ ಇದ್ರು. ನನ್ನಂತ ನನಗೆ 24 ಅವರ್ ಆವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರು? ಅವರೆಲ್ಲ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು? ಅಸೇಫ್, ನಿಮ್ಮಂತವ್ರಿಂದ ಕೂತಿರೋದ್ ನೀವು, ನಿಮ್ಮಂತವ್ರಿಂದ ಕೂತಿರೋದ್ ನೀವು. ಈಗ ಗಣೇಶ್ 8 ಕೋಟಿ ನಿಮ್ಮಂತವ್ರ ನೋಡಿ, ಈಗ 8 ಕೋಟಿ ಅಧಿಕಾರಿನ ಹಾಕಿದರೆ ಆಯ್ತಪ್ಪ ನೋಡಿ. ಇವತ್ತ ಉಪಮುಖ್ಯಮಂತ್ರಿ ಸರ್, ಇವತ್ತ ಉಪಮುಖ್ಯಮಂತ್ರಿಗಳು ನೋಡಿ ಮೆತ್ತಲ್ ಅವರೇ, ಇದು ಜೀರೋ ಜರೂರ್ ಅಲ್ಲದಿದ್ರು ಕೂಡ ತಾವು ಹಿರಿಯರಂತ ಹೇಳಿ ಅವಕಾಶ ಕೊಟ್ಟೆ. ಅದಕ್ಕೆ ಸೀಮಿತವಾಗಿ ವಿಚಾರ ಇರಬೇಕು ಹೊರತು ಮತ್ತೆ ನಿಮಿಷ ಕೂತ್ಕೊಳ್ಳಿ. ಆಯ್ತು, ಮುಖ್ಯಮಂತ್ರಿ ಮಾತಾಡ್ ನೋಡ್ತ. ಅಧ್ಯಕ್ಷರೇ, ನಿಮ್ಮ ಅಧಿಕಾರ ಇದೆ, ಆದ್ರೆ ಇಲ್ಲೇನು ಸದನದಲ್ಲಿ ನಾನು ಹಾಕಲ್ಲ ಮಾಡಲ್ಲ, ಅದ್ ಯಾಕಬೇಕು? ಬಸವರಾಜ ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ನಾನು ಹೇಳಿ ಅಶೋಕ್, ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಧರಣಿ ಮಾಡಿತು, ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್. ಈಗ ನಾವು ಒಂದು ಪೋಸ್ಟಿಂಗ್ ಧರಣ ಮಾಡ್ತೀವಿ ಅಂತ ಅಲ್ಲ, ಮಾನ್ಯ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ? ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಹೇಳಿದ್ರೆ ಪರಿಶೀಲನೆ ಮಾಡ್ತೀವಿ, ಯಾಕೆ ಉಪಯೋಗಿಸಿದ್ರಿ? ವ್ಯಾಪಾರ ಮಾಡ್ಕೊಂಡಿದ್ರೆ ಹೌದು, ಗೌರ್ಮೆಂಟ್ ಜೀರೋ ಅವರ್ ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ. ಎಲ್ಲರಿಗೆ ಮಿಸ್ಟೇಕ್ ಇದೆ, ಸುರೇಶ್ ಕುಮಾರ್ ಜೀರೋ ಅವರ್ ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ? ಅಲ್ಲ ಮಾನ್ಯ, ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ಬಹುದು, ಆಮೇಲೆ ಹೇಳ್ಬಹುದು. ಗೊತ್ತಾಯ್ತಾ? ಇದು ಯಾವಾಗ್ಲೂ ಕೂಡ ಜೀರೋ ಅವರ್ ನಲ್ಲಿ ಬನ್ನಿ ಅಧ್ಯಕ್ಷ. ನಾನು ತಿಳಿಸುವವರೆಗೂ ಯಾವ ಮಂತ್ರಿ ಎನ್ನೇ ಅಸೆಂಬ್ಲಿ ಮುಗಿದಿರ್ತದೆ. ಈ ತರ ಮಾತಾಡಿದ್ರೆ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಇಂಪಾರ್ಟೆಂಟ್ ಅಂತ ವಿಚಾರಗಳನ್ನು ನಿಮಗೆ ನೋಟಿಸ್ ಕೊಟ್ಟಿದ್ದು ಅನುಮತಿ ಇಂದ ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು, ಕೊಡದಿರಬಹುದು, ಅಥವಾ ಸೈನ್ ಕೇಳಬಹುದು, ಆಮೇಲೆ ಹೇಳಬಹುದು. ಮಂತ್ರಿಗಳನ್ನು ಬಿಟ್ಟು ಅಧಿಕಾರಿ ಶಾಶ್ವತ ಒಂದು ದೊಡ್ಡ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ, ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ಅಂತ ತಗದಾಕಿ ಕರೆದಿಂದ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ. ತಗದಾಕಿ ಕರೆದಿಂದ ಉತ್ತರ ಕೊಡ್ತಾರೆ, ಆಮೇಲೆ ತಗದಾಕಿ ಕರೆದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ? ನೋಡ್ರಿ ಕಡತದಿಂದ ಇದೆಯಾ ಇಲ್ಲ, ತಗಡಾಕ್ರಿ ಕಡತದಿಂದ, ತಗಡಾಕ್ಸ್ರಿ ಕಡತದಿಂದ. ಮುಖ್ಯಮಂತ್ರಿಗಳು ಯಾವ ಬೇಕಾದ್ರೆ ನೋಡ್ರಿ, ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್, ಜೀರೋ ಅವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ನೋಡಿ. ಪ್ರಶ್ನೆ ಹಾಕಿದ್ರೆ ಈಗ ನೀವು ಎಲ್ಲರೂ ಈಗ ಜಾತ್ರೆ ಸ್ಥಾನ ಇಟ್ಟುಕೊಂಡು ಸಮಸ್ಯೆ ನನಗೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ. ನೀವು ಅಕ್ಕಿಯಲ್ಲಿ ಕೂತಿರೋದು ಹೋಗಿ
ಏನು ನೀವು ನೀವು ತೀರ್ಮಾನ ಮಾಡಿದ್ರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು. ನಾನು ಹೇಳಿ ಕೇಳಿ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳಬೇಕಲ್ಲ, ಎರಡನ್ನು ಕೂಡ ತಗೊಳ್ತಾರೆ. ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡ್ತದೆ, ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ ನೀವು ಈ ರೀತಿ ಮಾತಾಡದಿಂದಲೇ ಇವತ್ತೆಲ್ಲ ಪ್ರಶ್ನೆ ಅಧಿಕಾರ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.